ಎಸ್ ಮತ್ತೆ ಶುರುವಾದ ತಂಗಡಗಿ ರೆಡ್ಡಿ ಟಾಕ್ ಫೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಮತ್ತೆ ಶುರುವಾದ ತಂಗಡಗಿ ರೆಡ್ಡಿ ಟಾಕ್ ಫೈಟ್. ಕೈ ಅಧಿನಾಯಕಿಯೇ ನನ್ನ ಬೆತ್ತಲೆ ಮಾಡೋದಿಕ್ಕೆ ಆಗಿಲ್ಲ, ಇನ್ನು ನೀನೇನ್ ಮಾಡ್ತೀಯ? ತಂಗಡಿಗೆ ಟಾಂಟ್ ಕೊಟ್ಟ ಜನಾರ್ದನ್ ರೆಡ್ಡಿ. ಮೋದಿ ಅಂದ್ರೆ ತಂಗಡಿಗೆ ಕಿವಿಯಲ್ಲಿ ಮುಳ್ಳು ಚುಚ್ಚುತ್ತೆ. ಮೋದಿ ಅನ್ನೋರಿಗೆ ಕಪಾಳಕ್ಕೆ ಹೊಡೀರಿ ಅಂತಾರೆ. ಸಂಸ್ಕಾರ ಇಲ್ಲದ ಕಾಂಗ್ರೆಸ್ ಪಕ್ಷದ ಮಂತ್ರಿ ತಂಗಡಗಿಗೆ ಕಪಾಳಕ್ಕೆ ಹೊಡೆಯೋದಿಕ್ಕೆ ಒಂದು ಸೆಕೆಂಡ್ ಸಾಕು. ಕೊಪ್ಪಳದಲ್ಲಿ ತಂಗಡಗಿ ವಿರುದ್ಧ ಗುಮ್ಮಿದ ಗಾಲಿ ರೆಡ್ಡಿ. ಒಟ್ಟಾರೆ ಟಾಕ್ ವಾರ್ ನಡೀತಾ ಇರುವಂತದ್ದು ಮತ್ತೆ ಶುರುವಾಗಿದೆ. ತಂಗಡಗಿ ಹಾಗೆ ರೆಡ್ಡಿ ಫೈಟ್. ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಮಣ್ಣು ಕಳ್ಳತನ ಮಾಡಿರುವುದು ಇಡೀ ಜಗತ್ತಿಗೆ ಗೊತ್ತಿರುವಂತಹದ್ದು. ಅದನ್ನ ಮರೆತು ತಮ್ಮನ್ನು ಕಂತ್ರಿ ಅಂತ ಜರಿತಾ ಇರೋದು ಹಾಸ್ಯಾಸ್ಪದ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹೇಳ್ತಾ ಇರೋದು, ಆರೋಪವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹೆತ್ನಾಳ್ ಅವರ ಪ್ರಚಾರ ಸಭೆಯಲ್ಲಿ ಅವರು ಈ ರೀತಿಯಾಗಿ ಮಾತನಾಡ್ತಾರೆ, ಒಂದು ಆರೋಪವನ್ನ ಮಾಡ್ತಾರೆ. ಗಾಲಿ ಜನಾರ್ದನ ರೆಡ್ಡಿ ಹಾಗೆ ತಂಗಡಗಿ ಅವರ ಮಧ್ಯೆ ಟಾಕ್ ವಾರ್ ನಡೀತಾ ಇರುವಂಥದ್ದು, ಟಾಕ್ ಫೈಟ್ ನಡೀತಾ ಇರುವಂಥದ್ದು. ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಕೈ ಅಧಿನಾಯಕಿಯ ನನ್ನ ಬೆತ್ತಲೆ ಮಾಡೋದಿಕ್ಕೆ ಆಗಿಲ್ಲ, ಇನ್ನು ನೀನು ಏನ್ ಮಾಡ್ತೀಯ ಅಂತ ಪ್ರಶ್ನೆಯನ್ನ ಕೂಡ ಅವರು ಮಾಡ್ತಾರೆ. ಒಟ್ಟಾರೆ ಒಬ್ಬರ ಮೇಲೆ ಮತ್ತೊಬ್ಬರು ದೊಡ್ಡ ಮಟ್ಟಿಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹೆತ್ನಾಳ್ ಅವರ ಪ್ರಚಾರ ಕಾರ್ಯ ಸಂದರ್ಭದಲ್ಲಿ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಮೋದಿ ಮೋದಿ ಅನ್ನುವಂತ ಶಬ್ದ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಚಿವ ಶಿವರಾಜ್ ತಂಗಡಿ ಅವರ ಕಿವಿಗೆ ಅದು ಮುಳ್ಳಂಗಿ ಮುಳ್ಳಲ್ಲಿ ಚುಚ್ಚಿದ್ರೆ ಹೆಂಗಾಗ್ತಾ ಇದೋ ಪಾಪ ಹಂಗಾಗ್ತಾ ಇದೆ. ಬಂಧುಗಳಿಗೆ ಇವತ್ತು ಇವತ್ತು ಯಾರಾದ್ರೂ ಮೋದಿ ಮೋದಿ ಅಂತ ಹೇಳಿ ಕೂಗಿದ್ರೆ ಅವ್ರ ಕಪಾಳ ಕೊಡಿರಿ ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಎಷ್ಟು ತಲೆ ಕೆಟ್ಟಿರ್ಬೇಕು ಬಂಧುಗಳಿಗೆ. ಇವತ್ತು ಬಂಧುಗಳೇ ಇವತ್ತು ಕಪಾಳ ಕೊಡಿರಿ ಅಂತ ಹೇಳಿ ಸಂಸ್ಕಾರ ಸಂಸ್ಕೃತಿ ಇಲ್ದಿರುವಂತ ಒಂದು ಕಾಂಗ್ರೆಸ್ ಪಕ್ಷದ ಮಂತ್ರಿ ತಂಗಡಿಗೆ ಆ ಮಾತನ್ನು ಹೇಳಿದ್ರೆ ಇವತ್ತು ತಂಗಡಿಗೆ ಕಪಾಳ ಕೊಡಿಬೇಕಂತಂದ್ರೆ ನಮಗೆ ಒಂದು ಸೆಕೆಂಡ್ ಕೂಡ ಟೈಮ್ ಬೇಕಾಗಿಲ್ಲ ಬಂಧುಗಳಿಗೆ. ಆದ್ರೆ ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಸಂಸ್ಕೃತಿ ಅಲ್ಲ ಬಂಧುಗಳೇ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡುವುದು ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೆ ಮತ ಚಲಾಯಿಸುವಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಹೃದಯದಲ್ಲಿ ಮೋದಿ ಮೋದಿ ಅಂತ ಹೇಳಿ ಎರಡು ಬಾರಿ ತಾವು ನೆನೆಸ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀವು ಮತ ಚಲಾಯಿಸಿದ್ರೆ ಆ ಎರಡು ಬಾರಿ ನೀವು ಮೋದಿ ಮೋದಿ ಅಂತ ನೀವು ಮತ ಚಲಾಯಿಸ್ತೀರಲ್ಲ ಆ ತಂಗಡಿಗೆ ಎರಡು ಕಡೆ ಇರುವಂತ ಕೆನ್ನೆಗೆ ಕಪಾಳಕ್ಕೆ ಬಾಧಿಸಿದಂಗ.